listening is most important in our life. Because to get higher success, we need to listen first. ತುಂಬಾ ಸಲ ಎಲ್ಲಿ ನಮ್ದು ಫೇಲ್ಯೂರ್ ಆಗ್ತೀವಿ ಅಂತ ಹೇಳಿದ್ರೆ ನಾವು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಬಟ್ ಹ್ಯೂಮನ್ ಬೀಯಿಂಗ್ 50% ಪ್ರಾಬ್ಲಮ್ಸ್ ಎಲ್ಲಿ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋದಿಲ್ಲ. ಅದಕ್ಕೆ ಭಗವಂತ ನಮಗೆ ಒಂದು ಬಾಯಿ ಎರಡು ಕಿವಿ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಮ್ಯಾಕ್ಸಿಮಮ್ ಕೇಳಿಸ್ಕೊಬೇಕು ನಾವು, ಬಟ್ ನಾವು ಯಾವಾಗ ಬಿಸಿ ಇರ್ತೀವಿ, ಮಾತಾಡೋದ್ರಲ್ಲಿ ಬಿಸಿ ಇರ್ತೀವಿ ಹೊರತು, ಬಟ್ ನಾವು ಕೇಳಿಸ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಯಾವಾಗ ನಾವು ಕೇಳಿಸ್ಕೊತೀವಿ ಆ ಒಂದು ಪ್ರಾಬ್ಲಮ್ಸಲ್ಲಿ ಕೇಳಿಸ್ಕೊಂಡಾಗ 50% ಪ್ರಾಬ್ಲಮ್ಸ್ನ ಸೊಲ್ಯೂಷನ್ಸ್ನ ಡೈರೆಕ್ಟಾಗಿ ಕೊಡ್ಬೋದು. ಇನ್ 50% ಸೊ ಎಲ್ಲಿ ಪ್ರಾಬ್ಲಮ್ಸ್ ಇದೆ ಅದ್ರ ಮೇಲೆ ಸೊಲ್ಯೂಷನ್ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ನಿಮ್ಮ ಮನೆ ಒಳಗಡೆ ಅಥವಾ ಆಫೀಸ್ ಒಳಗಡೆ ಹೊರಗಡೆ ಪ್ರಪಂಚದಲ್ಲಿ ನಮಗೆ ಇಶ್ಯೂಸ್ ಆಗ್ತಾ ಇದೆ ಅಥವಾ ಗಲಾಟೆ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಪ್ರಾಬ್ಲಮ್ ಏನಂತಂದರೆ ಯಾರು ಕೇಳಿಸ್ಕೊಳ್ಳಿಲ್ಲ. ತುಂಬ ಜನ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ತುಂಬ ಪೇರೆಂಟ್ಸ್ ಹೇಳೋದೇನೆಂದರೆ, ಸರ್ ನನ್ನ ಮಗ ತುಂಬ ಯಾಕೋ ಓದ್ತಾನೇ ಇಲ್ಲ, ಈಸ್ ಅ ಬ್ರಿಲಿಯಂಟ್ ಇದೆ ತುಂಬ, ಮೊದಲು ಚೆನ್ನಾಗಿ ಓದ್ತಾ ಇದ್ದಾರೆ, ಟೀಚ್ ಯಾಕೋ ಓದ್ತಾನೇ ಇಲ್ಲ, ಏನು ಮಾಡ್ತಾ ಇರಲ್ಲಿ ಅಂತ ಏನು ಕೌನ್ಸಿಲಿಂಗ್ ಮಾಡಿದಾಗ ಅಲ್ಲಿ ಕಮ್ ಟು ನೋ ದಟ್ ಟೀಚರ್ ಪಾಠ ಮಾಡಬೇಕಾದ್ರೆ ಮೊದಲು ಗಮನ ಇಟ್ಟು ಕೇಳಿಸ್ಕೊಳ್ತಾ ಇದ್ರು, ಕೇಳಿಸ್ಕೊಂಡಾದ್ರ ಮನದಟ್ಟು ಮಾಡಿಕೊಂಡು ಎಕ್ಸಾಮ್ಸಲ್ಲಿ ಬರೀತಾ ಇದ್ರು. ಬಟ್ ನೋವಡೇಸ್ ಏನಾಗಿದೆ, ಟೆಕ್ನಾಲಜಿ ಬಂದಾದ್ಮೇಲೆ ಆಲ್ ಆರ್ ಬಿಸಿ ಇನ್ ಫೇಸ್ಬುಕ್ ಆ್ಯಂಡ್ ವಾಟ್ಸಪ್. ಬಟ್ ಇವತ್ತು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಎಷ್ಟೊಂದು ಕೌನ್ಸಿಲಿಂಗ್ ಮಾಡಿದ್ದೀನಿ ಹಸ್ಬೆಂಡ್ ವೈಫ್ಗೆ, ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಈಗೋ ಇನ್ವಾಲ್ ಆಗುತ್ತೆ. ಇವ್ರ ಮಾತು ಅವ್ರು ಕೇಳಿಸ್ಕೊಳ್ಳಲ್ಲ, ಅವ್ರ ಮಾತು ಇವ್ರು ಕೇಳಿಸ್ಕೊಳ್ಳಲ್ಲ, ಇಬ್ಬರು ಕೇಳಿಸ್ಕೊಳ್ಳೋದ್ರೆ ಏನಾಗುತ್ತೆ, ಎಂಟೈರ್ ಫ್ಯಾಮಿಲಿ ಸಫರ್ ಬೀಳ್ತಾ ಇರ್ತೀವಿ. ಫಸ್ಟ್ ನಾವು ಕೇಳಿಸ್ಕೊಬೇಕು. ಮನೆಗೆ ಹೋಗ್ತೀವಿ ನಾವು, ಮನೆಗೆ ಹೋದ ತಕ್ಷಣ ಅಲ್ಲಿ ಏನೇನೋ ಪ್ರಾಬ್ಲಮ್ಸ್ ಹೇಳ್ತಾರೆ, ಬಟ್ ನಾವೇನು ಮಾಡ್ತೀವಿ, ಆನ್ಸರ್ ಕೊಡೋದ್ರಲ್ಲಿ ಬಿಸಿ ಇರ್ತೀವಿ ಹೊರತು ಅವ್ರು ಏನು ಹೇಳ್ತಾ ಇದ್ದಾರೆ ನಾವು ಕೇಳಿಸ್ಕೊಳ್ಳೋಕೆ ಬಿಡಿ ಇಲ್ಲ. ಕೇಳಿಸ್ಕೊಳ್ಳೋದ್ರೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಲೈಫಲ್ಲಿ, ಸೊಲ್ಯೂಷನ್ ಸಿಗ್ತಾ ಹೋಗ್ತಾ ಇರುತ್ತೆ, ಬಟ್ ನಾವು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ತುಂಬ ಜನ ಮನೆ ಫ್ಯಾಮಿಲೀಸ್ ಎಲ್ಲ ಬರೋ ನಿಮ್ಮ ಪ್ರಾಬ್ಲಮ್ಸ್ ಹೇಳೋದೇನು, ಸರ್ ಅತ್ತೆ ನನ್ನ ಮಾತು ಕೇಳಲ್ಲ, ಸೊಸೆ ನನ್ನ ಮಾತು ಕೇಳಲ್ಲ. ಯಾಕೆ ಅತ್ತೆ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದಾಗ, ಬಿಕಾಸ್ ಆಫ್ ಅಲ್ಲಿ ಇಶ್ಯೂ ಏನಿರುತ್ತೆ ಅಂತ ಹೇಳಿದ್ರೆ, ಕೌನ್ಸಿಲಿಂಗ್ ಮಾಡೋದು ಗೊತ್ತಾಗುತ್ತೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅತ್ತೆ ಹೇಳ್ಬೇಕಾದ್ರೆ ಸೊಸೆ ಕೇಳಿಸ್ಕೊಳಲ್ಲ, ಸೊಸೆ ಏನಾರು ಹೇಳ್ಬೇಕಾದ್ರೆ ಅತ್ತೆ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಇಬ್ಬರು ಮಧ್ಯೆ ಯಾವಾಗ ಈಗೋ ಇನ್ವಾಲ್ವ್ ಆಗುತ್ತೆ, ಇಬ್ಬರೂ ಸಹ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ದಾಗ ಏನಾಗುತ್ತೆ, ಎಂಟೈರ್ ಫ್ಯಾಮಿಲಿ ಸಫರ್ ಬೀಳ್ತಾ ಇರುತ್ತೆ. ಆಫೀಸ್ ಬರ್ತೀವಿ, ಕ್ಯಾಬಿನಲ್ಲಿ ಕೂತ್ಕೊಂತೀವಿ, ಅಕೌಂಟೆಂಟ್ ಏನು ಹೇಳಕ್ಕೆ ಬರ್ತಾರೆ ಸ್ಟ್ರೈಟಾಗಿ ಆನ್ಸರ್ ಹೇಳಕ್ಕೆ ಹೋಗ್ತೀವಿ, ಬಟ್ ಅವ್ರು ಏನು ಹೇಳಕ್ಕೆ ಹೋಗ್ತಾರೆ, ಏನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ನಾವು ಕೇಳಿಸ್ಕೊಳ್ಳೋಕೆ ರೆಡಿ ಇರಲ್ಲ. ಮಗು ಬಂದು ಹೇಳುತ್ತೆ ಏನೋ ಪ್ರಾಬ್ಲಮ್ಸ್, ಬಟ್ ಪ್ರಾಬ್ಲಮ್ಸ್ ಕೇಳಿಸ್ಕೊಳ್ಳೋಕೆ ನಾವು ರೆಡಿ ಇಲ್ಲ, ಆನ್ಸರ್ ಹೇಳೋದ್ರಲ್ಲಿ ಬಿಸಿ ಇರ್ತೀವಿ. ಸೊ ಹಾಗಾಗಿ ಇವತ್ತು ಎಷ್ಟು ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಪ್ರಾಬ್ಲಮ್ ಎಲ್ಲಿದೆ ಅಂತ ಹೇಳಿದ್ರೆ, ಯಾರೂ ಸಹ ಇವತ್ತು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ, ಎಲ್ಲರೂ ಸಹ ಅವ್ರದ್ದೇ ಆದಂಥ ಲೈಫಲ್ಲಿ ಅವರು ಬಿಸಿ ಆಗಿದ್ದಾರೆ. ಮಾರ್ಕೆಟ್ ಬಿಸ್ನೆಸ್ ಏನು ನಡೀತಾ ಇದೆ, ಫಸ್ಟ್ ವಿ ನೀಡ್ ಟು ಲಿಸನ್ ವಾಟ್ ದ ಮಾರ್ಕೆಟ್ ರಿಕ್ವೈರ್ಮೆಂಟ್ ಏನಿದೆ. ಸೇಲ್ಸ್ ನಾನು ಅದನ್ನೇ ತುಂಬ ಹೇಳ್ಕೊಡುವಂಥದ್ದು, ಫಸ್ಟು ಕೇಳಿಸ್ಕೊಳ್ಳಿ, ನಿಮ್ಗೆ ಏನು ಬೇಕೋ ಅದನ್ನು ಮಾತಾಡೋದಲ್ಲ, ಆಪೋಸಿಟ್ ಪರ್ಸನ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಅವ್ರಿಗೆ ಏನು ಬೇಕಾಗಿದೆ ಅದನ್ನು ಕೇಳಿಸ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ನಾವು ಆನ್ಸರ್ ಕೊಟ್ಟು ಆ ಪ್ರಾಡಕ್ಟನ್ನು ಕೊಡ್ಲಿಕ್ಕೆ ರೆಡಿ ಇರ್ತೀವಿ. ತುಂಬ ಸಲ ಅಕೌಂಟೆಂಟ್ ಸರ್ ಬ್ಯಾಂಕ್ ಹೋಗ್ತೀನಿ ಅಂತ ಹೇಳ್ತಾರೆ, ಅಕೌಂಟೆಂಟ್ ಆಲ್ರೆಡಿ ಬ್ಯಾಂಕ್ ಹೋಗಿದೆ ಅಂತ ಹೇಳಿದ್ದಾರೆ, ಬಟ್ ನಾವು ಕೇಳಿಸ್ಕೊಳ್ಳಿಲ್ಲ. ಸೊ ನಿಮ್ಗೆ ಚೆನ್ನಾಗಿ ಗೊತ್ತಿರೋ, ಒಂದು 20 ಲಕ್ಷ ಕ್ಯಾಶ್ ಇತ್ತು ಡೆಪಾಸಿಟ್ ಮಾಡಬೇಕು, ಬಟ್ ಆಲ್ರೆಡಿ ಅಕೌಂಟೆಂಟ್ ಬ್ಯಾಂಕ್ ಹೋಗಿ ಬಂದಿರ್ತಾರೆ, ಸೊ ಬ್ಯಾಂಕ್ ಯಾವಾಗ ಹೋದ್ರೆ ನಂಗೆ ಹೇಳಿದ್ರು ಅಂತ ಹೇಳ್ತಾರೆ. ವೈ? ಬಿಕಾಸ್ ವಿ ಡೋಂಟ್ ಲಿಸನ್. ಸೊ ಆರ್ಗನೈಸೇಷನ್ಸಲ್ಲಿ ಏನಾಗುತ್ತೆ, ಯಾವಾಗ ಇಶ್ಯೂಸ್ ಬರ್ತಾ ಇರುತ್ತೆ, ಎಮೋಷ್ನಲಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ತುಂಬ ಜನ ಸೊ ಇಶ್ಯೂಸ್ ಮಾಡ್ಕೊತಾ ಇರ್ತಾರೆ. ಪ್ರಾಬ್ಲಮ್ ಏನಂದರೆ ವಿ ನೀಡ್ ಟು ಲಿಸನ್ ಫಸ್ಟ್. ಸೊ ಲೈಫಲ್ಲಿ ನಮ್ಮ ಜೀವನ ನಾವು ರೂಪಿಸ್ಕೊಬೇಕು ಅಂತ ಹೇಳಿದ್ರೆ ಮೊದಲನೇ ರೂಲ್ ಏನು ಅಂತ ಹೇಳಿದ್ರೆ, ಫಸ್ಟ್ ನಾವು ಕೇಳಿಸ್ಕೊಬೇಕು. ಅದಕ್ಕೆ ಭಗವಂತ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ, ಒಂದು ಬಾಯಿನ ಕೊಟ್ಟಿದ್ದಾನೆ, ಎರಡು ಕಿವಿನ ಕೊಟ್ಟಿದ್ದಾನೆ. ಯಾಕೆ ನಾವು ಲಾರ್ಡ್ ಗಣೇಶನ ಪೂಜೆ ಮಾಡ್ತೀವಿ, ವಿಘ್ನಗಳ ವಿನಾಯಕ ಅಂತ ಹೇಳಿದ್ರೆ, ವಿಘ್ನ ವಿನಾಯಕನಿಗೆ ಎರಡು ದೊಡ್ಡದಾದ ಕಿವಿ ಇದೆ. ಯಾಕೆಂದರೆ ಅವನೇನೇ ಪ್ರಾಬ್ಲಮ್ಸ್ ಇದ್ದರೂ ಸಾಲ್ವ್ ಮಾಡ್ತಾನೆ ಅಂತೇಳಿ ಫಸ್ಟ್ ಯಾವುದೇ ಪೂಜೆ ಯಾವುದೇ ಫಂಕ್ಷನ್ ಮಾಡಬೇಕಾದ್ರೂ ವಿನಾಯಕನ ನಾವು ಪೂಜೆ ಮಾಡ್ತೀವಿ. ಸೊ ಹಾಗೆ ನಮ್ಮ ಲೈಫನ್ನ ಬೆಳಿಬೇಕು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ನಾವು ಕೇಳಿಸ್ಕೊಬೇಕು. ಕೇಳಿಸ್ಕೊಳ್ಳೋದ್ರಿಂದ 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇನ್ನು 50% ಏನು ಮಾಡಬೇಕು ಅನ್ನೋದು ಆಮೇಲೆ ನಮ್ಗೆ ಗೊತ್ತಾಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತಾರೆ, ಸರ್ ಅವತ್ತು ನಮ್ಮ ಪೇರೆಂಟ್ಸ್ ತುಂಬ ಹೇಳ್ತಾ ಇದ್ರು ಓದು ಓದು ಅಂತೇಳಿ, ಬಟ್ ಅವತ್ತು ನಾನು ಅವ್ರ ಮಾತು ಕೇಳಿಸ್ಕೊಂಡಿಲ್ಲ ಸರ್. ಒಂದು ವೇಳೆ ಅವತ್ತು ನನ್ನ ಮಾತು ಕೇಳಿಸ್ಕೊಂಡ್ರೆ, ಇವತ್ತು ನಾನು ಯಾವುದೋ ಪೋಸ್ಟಲ್ಲಿ ಇರ್ತಾ ಇದೆ, ಆಫೀಸರ್ ಆಗ್ತಾ ಇದೆ, ಬಟ್ ಅವತ್ತು ನಾನು ತುಂಬ ಜಾಲಿ ಮಾಡಬೇಕು ಅಂತ ಹೇಳಿ ಡಿಸಿಷನ್ ತೊಗೊಂಡೆ, ಪೇರೆಂಟ್ಸ್ ಹೇಳೋದು ಏನು ಕೇಳಿಸ್ಕೊಬೇಕು ಅಂತ ನಾನು ಕೇಳಿಸ್ಕೊಂಡಿಲ್ಲ. ಇವತ್ತು ನಿಮ್ಮ ಕ್ಲಾಸ್ ಬಂದಾಗ ನನಗೆ ಗೊತ್ತಾಗ್ತದೆ ಸರ್, ನೀವು ಹೇಳಬೇಕಾದ್ರೆ ನನಗೆ ರಿಯಲೈಸ್ ಆಗ್ತಾ ಇತ್ತು ಎಷ್ಟು ನಾನು ಕೇಳಿಸ್ಕೋಬೇಕಾಯ್ತು, ನಮ್ಮ ತಂದೆ ತಾಯಿ ಮಾತು ನಾನು ಕೇಳಿಸ್ಕೊಂಡಿಲ್ಲ ಅಂತೇಳಿ.
ಒಂದು ವೇಳೆ ಅವತ್ತು ನಾವು ಮಾತಿಗೆ ಬೆಲೆ ಕೊಟ್ಟು ಕೇಳಿಸ್ಕೊಂಡಿದ್ರೆ ಇವತ್ತು ಎಜುಕೇಷನ್ ಸ್ಟಾಪ್ ಲೆವೆಲ್ ಬೆಳೀತಾ ಇದೆ, ಪ್ರಾಬ್ಲಮ್ ನಮ್ಮ ಲೈಫ್ನ ರೀಚ್ ಮಾಡ್ತಾ ಇದೆ, ಕರೆಕ್ಟ್ ಅಲ್ವಾ? ಎಷ್ಟೊಂದು ಸಲ ನಾವು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ, ಬಟ್ ನಾವೇನು ಮಾಡ್ತೀವಿ, ನೆಗ್ಲಿಜೆನ್ಸಿ ತೋರಿಸ್ತೀವಿ. ನೋ, ಯು ಶುಡ್ ನಾಟ್. ಲೈಫಲ್ಲಿ ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ ಅಥವಾ ಗ್ರ್ಯಾಂಟೆಡ್ ತೊಗೊಂಡ್ಬಿಡ್ತೀವಿ ಲೈಫಲ್ಲಿ, ನಮ್ಮ ಫೇಲ್ಯೂರ್ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಫಸ್ಟ್ ಯಾರು ಏನು ಹೇಳ್ತಾ ಇದ್ದಾರೆ ಅಪೋಸಿಟ್ ಪರ್ಸನ್, ಗಮನ ಇಟ್ಟು ಕೇಳಿ. ಯಾಕೆಂತೇಳಿದ್ರೆ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ, ಜೊತೆಗೆ ರೆಸ್ಪೆಕ್ಟ್ನ ಗೇನ್ ಮಾಡ್ದಂಗೆ ಆಗುತ್ತೆ. ತುಂಬ ಸಲ ನಿಮ್ಮ ಹೆಲ್ತ್ ಬಾಡಿ ಕೂಗಿ ಕೂಗಿ ಹೇಳ್ತಾ ಇರುತ್ತೆ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಜಾಗಿಂಗ್ ಮಾಡು, ಯೋಗ ಮಾಡು, ವಾಕಿಂಗ್ ಮಾಡು. ಸೊ ನನಗೆ ಬೇಕು, ನನಗೆ ಬಾಡಿ ಸ್ಟ್ರೆಂತ್ ಬೇಕು ಅಂತೇಳಿದ್ರೆ ವಾಕಿಂಗ್ ಮಾಡಬೇಕಂತ ಕೂಗಿ ಕೂಗಿ ಹೇಳ್ತಾ ಇರುತ್ತೆ, ಬಟ್ ನಾವು ಕೇಳಿಸ್ಕೊಳಲ್ಲ. ಸೊ ಯಾವಾಗ ನಾವು ಬಾಡಿ ಮಾತನ್ನ ಕೇಳಿಸ್ಕೊಳಲ್ಲ, ಸೊ ಒಂದಲ್ಲ ಒಂದಿನ ಏನು ಮಾಡ್ತದ್ದು, ಒಂದು ದಿನ ನಾವು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಮಂತ್ಸ್ ಟುಗೆದರ್ ಬೆಡ್ ಮೇಲೆ ಮಲಗಬೇಕಾಗುತ್ತೆ. ಒಂದು ವೇಳೆ ಅವತ್ತು ಡಾಕ್ಟರ್ ಹೇಳಿದಾಗ ಕೇಳಿಸ್ಕೊಂಡಿದ್ರೆ, ವಾಕಿಂಗ್ ಮಾಡಲೇಬೇಕು ಅಂತ ನಾವು ಕೇಳಿಸ್ಕೊಂಡಿದ್ರೆ, ಕರೆಕ್ಟಾಗಿ ಕೇಳಿಸ್ಕೊಂಡಿದ್ರೆ, ರೆಗ್ಯುಲರ್ ವಾಕ್ ಮಾಡಿದ್ರೆ ಹೆಲ್ತಿಯಾಗಿರ್ತಾ ಇದ್ವಿ, ಹೆಲ್ತಿ ಬಾಡಿ ಇರ್ತಾ ಇತ್ತು. ಈ ಥರದ್ದು ಎಷ್ಟೊಂದು ನಮ್ಮ ಲೈಫಲ್ಲಿ ಇನ್ಸಿಡೆಂಟ್ ನಡೀತಾ ಇರುತ್ತೆ. ಬಾಸ್ ನಿಮ್ಗೆ ಕೂಗಿ ಕೂಗಿ ಹೇಳ್ತಾ ಇರ್ತಾರೆ, ಕಮಾನ್ ಪರ್ಫಾರ್ಮೆನ್ಸ್ ಮಾಡಿ, ಅಚೀವ್ಮೆಂಟ್ ಮಾಡಿ, ನೆಕ್ಸ್ಟ್ ಪ್ರಮೋಷನ್ ಕೊಡ್ತೀವಿ, ನೆಕ್ಸ್ಟ್ ಇನ್ಕ್ರಿಮೆಂಟ್ ಇದೆ ಅಂತ ಹೇಳ್ತಾನೆ ಇರ್ತಾರೆ, ಬಟ್ ನಾವು ಕೇಳಿಸ್ಕೊಳಲ್ಲ. ನಿಮ್ಮಿನ ಹಿಂದೆ ಬಂದು ಯಾರೋ ವ್ಯಕ್ತಿ ಕೇಳಿಸ್ಕೊತಾನೆ, ಕೇಳಿಸ್ಕೊಂಡ ತಕ್ಷಣ ನಿಮ್ಗೆಲ್ಲ ಮುಂಚೆ ಅವನು ಪ್ರಮೋಷನ್ ಆಗಿ ಆ ಕಂಪ್ನಿಗೆ ಮ್ಯಾನರ್ ಆಗಿ ಜಾಬ್ ಸೇರ್ತಾನೆ, ನಿಮ್ಮಿನ ಸ್ಯಾಲ್ರಿ ಜಾಸ್ತಿ ಬಂದಿರ್ತಾನೆ. ಅವ್ನು ಏನು ಮಾಡ್ದ ಅಲ್ಲಿ? ಸೊ ಅವ್ನು ಕೇಳಿಸ್ಕೊಂಡ ಬಾಸ್ ಏನು ಹೇಳ್ತಾರೆ, ಬಾಸ್ ರಿಕ್ವೈರ್ಮೆಂಟ್ ಏನು, ಬಾಸ್ಗೆ ಏನು ಬೇಕು, ಯಾವ ಥರ ಕ್ಯಾಂಡಿಡೇಟ್ಸ್ ಬೇಕು ಅವ್ರು ಅರ್ಥ ಮಾಡ್ಕೊಂಡ, ಅದನ್ನು ಅರ್ಥ ಮಾಡಿಕೊಂಡು ಕೇಳಿಸ್ಕೊಂಡು ಅವ್ನು ಏನು ಮಾಡ್ದೆ, ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ನಿಮ್ಮಿನ ಹಿಂದೆ ಬಂದು ಕಂಪ್ನಿ ಇವತ್ತು ಸಿಇಒ ಆಗಿ ಬೆಳೀತಾ ಇರ್ತಾರೆ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಯಶಸ್ವಿ ಲೈಫ್ನ ನಡೆಸ್ಬೇಕು ಅಂತ ಹೇಳಿದಾಗ, ನಿಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು, ಪ್ರೊಫೆಷ್ನಲ್ ಲೈಫಲ್ಲಾಗಿರ್ಬೋದು, ಅಥವಾ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಒಬ್ರು ಏನು ಮಾತಾಡ್ತಿದ್ದಾರೆ ಫಸ್ಟ್ ಕೇಳಿಸ್ಕೊಂಡಾಗ ಏನಾಗುತ್ತೆ, ಸರಿನಾ ತಪ್ಪ ಅಪೋಸಿಟ್ ಪರ್ಸನ್ನ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಈಸಿ ಆಗಿರುತ್ತೆ. ಎಷ್ಟೋ ಜನ ಮಕ್ಕಳೆಲ್ಲ ನಮ್ಗೆ ಹೇಳ್ತಾರೆ, ಸರ್ ಮಗ ತುಂಬ ಸುಳ್ಳು ಹೇಳ್ತಾ ಇದ್ದಾನೆ. ನಿಮ್ಮ ಸುಳ್ಳು ಹೇಳ್ತಾ ಇದ್ದಂತೆ ಹೆಂಗೆ ಕಂಡಿರ್ಬೋದು ಅಂತೇಳಿದ್ರೆ, ಅವ್ನು ಕಣ್ಣಲ್ಲಿ ಕಣ್ಣಿಟ್ಟು ಅವ್ನು ಏನು ಮಾತಾಡ್ತಾ ಇದ್ದಾನೆ ಅದನ್ನು ಕೇಳಿಸ್ಕೊಂಡಾಗ ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಅಥವಾ ಎಷ್ಟು ನಿಜ ಹೇಳ್ತಾ ಇದ್ದಾನೆ ನಾವು ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಎಂಪ್ಲಾಯೀಸ್ ಮಾತಾಡಬೇಕಾದ್ರೆ ಬೀಯಿಂಗ್ ಎ ಬಾಸ್ ಆಗಿ ಕೇಳಿಸ್ಕೊಳ್ಳಿ, ಅವ್ರು ಹೇಳ್ತಾ ಎಷ್ಟು ನಿಜಾಂಶ ಇದೆ ಅಥವಾ ಸುಳ್ಳಿದೆ, ಆಟೋಮೆಟಿಕ್ ಅಪೋಸಿಟ್ ಪರ್ಸನ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ನಾವೆಲ್ಲರೂ ಬಿಸಿ ವರ್ಲ್ಡಲ್ಲಿ ಬಿಸಿ ಆಗಿದ್ದೀವಿ, ಬಟ್ ರಿಯಾಲಿಟಿ ನಾವು ಬಿಸಿ ಇಲ್ಲ, ಬಟ್ ಕೇಳಿಸ್ಕೊಳ್ಳೋಕೆ ಮನಸ್ಸಿಲ್ಲ. ಆ ಆ್ಯಟಿಟ್ಯೂಡ್ನ ಬೆಳೆಸ್ಕೊಬೇಕು, ಕೇಳಿಸ್ಕೊಬೇಕು. ಕೇಳಿಸ್ಕೊಳ್ಳೋದ್ರಿಂದ ಆಪೋಸಿಟ್ ಪರ್ಸನ್ ಆಗಿರ್ಬೋದು, ಯಶಸ್ಸನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಡೇ ನಾವು ಬೆಳೀತಾ ಹೋಗ್ತಾ ಇರ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶಿವಕುಮಾರ DSKL3 ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ.